ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ಬ್ಲಾಗ್. ಫ್ರೆಂಡ್ಸ್, ಎಲ್ರು ಹೇಗಿದ್ದಾರೆ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಈವ್ನಿಂಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇಲ್ಲಿ ನನ್ನ ಹಸ್ಬೆಂಡ್ ನನಗೋಸ್ಕರ. ಏನ ಭೂಮ ರೈಸಾ? ಈ ಬಾಕ್ಸ್ ಅಲ್ಲಿ ಇದೆ, ಒಂದ್ ನಿಮಿಷ ಕೊಡ್ತೀನಿ ರೀ. ಫ್ರೆಂಡ್ಸ್, ಇಲ್ಲೋಡಿ, ನನ್ನ ಹಸ್ಬೆಂಡ್ ನನಗೋಸ್ಕರ ಸ್ಪೆಷಲ್ ಆಗಿ ಏನೋ ಮಾಡಿ ಕೊಡ್ತಾ ಇದ್ದಾರೆ. ಏನ್ ಮಾಡ್ತಿದ್ಯಾ ಭೂಮ? ನೋಡಿ, ವೆಜಿಟೇಬಲ್ ಪಲಾವ್ ನೋಡಿ ಫ್ರೆಂಡ್ಸ್. ಇಂಥ ಒಳ್ಳೆ ಹಸ್ಬೆಂಡ್ ಸಿಗ್ತಾರ ಯಾರಿಗಾದ್ರೂ? ನನಗೆ ಸಿಕ್ಕಿದ್ದಾರೆ. ಸ್ಪೆಷಲ್ ಆಗಿ ಪಲಾವ್, ವೆಜಿಟೇಬಲ್ ಪಲಾವ್ ಮಾಡಿ ಇವತ್ತು ನನಗೆ ಅಚ್ಚರಿ. ಇಲ್ಲಿ ವಿಡಿಯೋ ಮಾಡೋಕ್ಕೂ ಬಿಟ್ಟಿಲ್ಲ, ಹೋಗಿ ಕುತ್ಕೋ ಅಂತಿದ್ದಾರೆ. ಅದೇನೋ ರಾಜ್ಕುಮಾರ್ದೊಂದು ಸಾಂಗ್ ಇದೆಯಲ್ಲ, ಹಾಯಾಗಿ ಕುಳಿತಿರು ನೀನು ಅಲ್ವಾ ಅಬ್ಬಮ್ಮ? ಅಬ್ಬಮ್ಮ ಅದು ಹಾಡು ಹೇಳ ನೋಡೋಣ. ಎಷ್ಟು ಬ್ಯುಸಿ ಅಂದರೆ ಫುಲ್ ಇವತ್ತು ಹೆಂಗೆ ಬರಬೇಕು ಅಂದರೆ ಅನ್ಬೇಕಂತ ಹಂಗೆ ಬರಬೇಕಂತೆ ಪಲಾವು. ಅದಕ್ಕೆ ಇಲ್ಲಿ ನೋಡಿ, ಇವಾಗ ಬಿಸಿ ಬಿಸಿ ಪಲಾವ್ ರೆಡಿ ಮಾಡ್ತಾ ಇದ್ದಾರೆ. ತಿನ್ನೋದಕ್ಕೆ ನಾನು ರೆಡಿಯಾಗಿ ಕುತ್ಕೋತಾ ಇದ್ದೀನಿ. ಸೊ ಆ್ಯಕ್ಚುಲಿ ನನ್ನ ಕಡೆಯಿಂದ ಏನೂ ಹೆಲ್ಪ್ ಇಲ್ಲ, ಅವರೇ ಇಂಡಿಪೆಂಡೆಂಟಾಗಿ ಮಾಡ್ತಾ ಇರೋ ಅಂಥದ್ದು, ಬರುತ್ತೆ ಅವ್ರಿಗೆ ಕುಕಿಂಗ್ ಮಾಡೋದಕ್ಕೆ. ಸೊ ಇಲ್ಲಿ ನೋಡಿ, ನಾನು ನನ್ನ ಮಗಳು ವೇಟ್ ಮಾಡ್ತಿದ್ದೀವಿ ಪಲಾವ್ಗೆ. ಏನು ವೇಟ್ ಮಾಡ್ತಿದ್ದೀವಿ? ಇವಳ್ದು ಬರೀ ಡೋರ ಹಿಡ್ಕೊಂಡು ತೋರಿಸು, ಅಲ್ಲಿ ಹಾಯ್ ಮಾಡು ನೋಡಿ, ನಂದು ಡೋರ ನೋಡಿ. ಏನು ಫ್ರೆಂಡ್ಸ್, ಆಕ್ಚುಲಿ ನಾನ್ ಮಾಡೋ ಪಲಾವ್ಗಿಂತ ನನ್ನ ಹಸ್ಬೆಂಡ್ ಮಾಡೋ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡೋಣ ಹೇಗ್ ಬರುತ್ತೆ, ಹೇಗ್ ಮಾಡಿರ್ತಾರೆ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಆಕ್ಚುಲಿ ಫ್ರೆಂಡ್ಸ್, ಇದೊಂಥರ ಬಸರಿ ಬಯಕೆ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರು ಕೇಳ್ತಾ ಇದ್ರು ಎರಡಿಂದ, ನಿಂಗೆ ಏನು ತಿನ್ಬೇಕು ಅನ್ನಿಸ್ತಿಲ್ವ, ಏನು ಮಾಡ್ಕೊಡ್ಲಿ, ಹೊರ ಕರ್ಕೊಂಡು ಹೋದ್ರು ಇಲ್ಲಿ ಚೆನ್ನಾಗಿಲ್ಲ ಫುಡ್ಡು ಅಂತೀಯ, ಏನು ತಿನ್ನೋದೇ ಇಲ್ಲ ಅಂತಿದ್ರು. ಸೊ ಹಾಗಾಗಿ ನೀವು ಖಾರ ರುಬ್ಬಿ ಮಾಡ್ತಿರಲ್ಲ ಆ ಥರ ಪಲಾವ್ ಮಾಡ್ಕೊಡಿ ಅಂದಿದ್ದೆ. ನೋಡಿ ಈ ರೀತಿ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಕೊಂಡು, ಮಸಾಲೆ ಫಸ್ಟ್ ಇವರು ಹುರ್ಕೊಂಡಿದ್ದಾರೆ, ಹುರ್ಕೊಂಡು ಆಮೇಲೆ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಪಲಾವ್ ಮಾಡ್ತಾ ಇದ್ದಾರೆ. ನೋಡ್ಬೋದು ತುಂಬ, ನೋಡೋದಕ್ಕಿನ್ನ ಎಷ್ಟು ಹೆಮ್ಮೆಯ ಕಾಣಿಸ್ತಿದೆ ನನ್ನ ಹಸ್ಬೆಂಡ್ ಥರನೇ. ಸೊ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ, ಕೇಳಿ ಕೇಳಿ ಮಾಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವರು. ಸೊ ನೋಡೋಣ ಹೇಗೆ ಬರುತ್ತೆ ಏನು. ನನಗೋಸ್ಕರ ಇವರು ಈ ರೀತಿ ಮಾಡಿ ಕೊಡ್ತಿದ್ದಾರಲ್ಲ, ಅದು ಹೆಂಗೆ ಇದ್ರೂ ಇವ್ರ ಕೈಯಾರೆ ಮಾಡಿಕೊಟ್ಟಿರೋದು ನನಗೆ ತುಂಬಾ ಸ್ಪೆಷಲ್. ಇಲ್ಲೋಡಿ ಇವಳನ್ನ, ಇವಳು ಡೋರ ಇವತ್ತು ಬೆಳಗ್ಗೆಯಿಂದ ಬಿಟ್ಟುತ್ತಾನೆ ಇಲ್ಲ, ಆ ಡೋರಾಗೆ ಮಲಗಿಸೋದಂತೆ ಅದಕ್ಕೆ ಏನೇನೋ ಮಾಡ್ತಾ ಇದ್ದಾಳೆ. ಪಲಾವ್ ಚೆನ್ನಾಗಿ ಬರ್ತಾ ಇದೆ, ನಿಮ್ಗೂ ತೋರಿಸ್ತೀನಿ ಬನ್ನಿ ನೋಡಿ. ಒಂದು ನಿಮಿಷ ಇಲ್ಲಿ ನೋಡಿ, ಇಡೀ ಆಲ್ಮೋಸ್ಟ್ ಇದಾಗಿದೆ, ಕುಕ್ಕರ್ ಕೂಗ್ಸಿದ್ರೆ ಮುಗೀತು ಇದು. ಸೊ ವಿಷಲ್ಲು ಒಂದು ಇಲ್ಲ ಎರಡು ಕೂಗ್ಸಿದ್ರೆ ಇದು ರೆಡಿ ಆಗುತ್ತೆ ಕುಕ್ಕರಲ್ಲಿ. ಸೊ ನೋಡ್ಬೋದು ಆಲ್ರೆಡಿ ನಾವು ತಿಂದಿದ್ದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ ನೋಡಿ, ಇಷ್ಟು ಮಿಕ್ಕಿದೆ. ಸೊ ಅಷ್ಟು ಚೆನ್ನಾಗಿತ್ತು ತಿಂದಿದ್ವಿ. ಸೊ ಇವಾಗ ಹಂಗೇನೆ ಬೈ ಬಾ ಇದೆಲ್ಲ ಮೀಶೋದಲ್ಲಿ 125 175 500 ಅಂತ. ಹಾಗೆ ಫ್ರೆಂಡ್ಸ್, ಇವತ್ತು ಬೇಗ ಊಟ ಮಾಡಿದ್ವಲ್ಲ, ಸೊ ಬೈ ವಾಕ್ ಹಾಗೆ ವಾಕ್ ಮಾಡೋಣ ಅಂತ ಬಂದ್ವಲ್ಲ ಕೆಳಗೆ. ಹಾಗೆ ನಮ್ಮನೆ ನಿಯರೇನೆ ಒಂದು ಶೋರೂಮ್ ಇದೆ ಇದು ಪಿಜ್ಜಂದು. ಸೊ ನನಗೆ ಒಂದು 3 ಲೀಟರ್ದು ಕುಕ್ಕರ್ ಬೇಕಿತ್ತು, ನಂದು ಹಳೆ ಕುಕ್ಕರು ತುಂಬಾ ಲೀಕ್ ಆಗ್ತಿದೆ, ವಿಷಲ್ ಕೂಗ್ತಾ ಇರಲಿಲ್ಲ. ಸೊ ಅದನ್ನ ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಇಲ್ಲಿ ಬಂದಿದ್ವಿ. ಹಾಗೆ ನಾನು ಒಂದು ನನ್ನ ಇಲ್ಲಿ ಬಂದ ಮೇಲೆ ಮಿಕ್ಸಿ ಏನಾದರೂ ಚೆನ್ನಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಐ ಮೀನ್ ಹಳೆ ಮಿಕ್ಸಿ ಹಾಕಿ ಕೊಡೋ ಥರ, ಹಾಗೆ ಈ ಅವನ್ನು ಸ್ವಲ್ಪ ಹಾಗೇನೆ ನೋಡ್ತಾ ಇದ್ದೆ ಏನೇನೆಲ್ಲ ನೀಡಿದೆಯೋ ಮನೆಗೆ ಕಿಚನ್ಗೆ ಎಲ್ಲ, ಅಂದರೆ ಪ್ರೈಸ್ ಯಾವ ಪ್ರೈಸಲ್ಲಿ ಇರುತ್ತೆ ಅಂತ. ಇದು ತುಂಬಾ ಇಷ್ಟ ಆಯಿತು ನನಗೆ, 9000 ಸಮಥಿಂಗ್ ಅಲ್ಲಿದೆ. ಸೊ ನನ್ನ ಹಸ್ಬೆಂಡ್ಗೆ ನೆಕ್ಸ್ಟು ಇದನ್ನು ಹೇಳಿದ್ದೀನಿ, ಇವಾಗ ಸದ್ಯಕ್ಕೆ ತೊಗೊಳ್ಳಲ್ಲ ಬಟ್ ನನ್ನ ಕಿಚನ್ಗೆ ಇದೆಲ್ಲ ಸದ್ಯಕ್ಕೆ ಸೆಟ್ ಆಗಲ್ಲ ಅಂತ ಹೇಳಿ. ಫ್ರೆಂಡ್ಸ್ ನೋಡಿ, ಇದೇ ನಂದು ಹಳೆ ಕುಕ್ಕರ್, ಇದನ್ ಕೊಟ್ಟು ಹೊಸ ಕುಕ್ಕರ್ ಎಲ್ಲ ಇತ್ತದು. ಅದಕ್ಕೆ
ಯಾವ್ದು ಬೇಕು ಟಿಟ್ಟು ನಿಮಗೆ? ಇದು ಬೇಕಾ ಭವಿಷ್ಯಂಗೆ? ಇದು ಬೇಕಂತೆ, ಇದು ಇದು ಚೋಟ ಇದೆಯಲ್ಲ ಇದು ಬೇಕಂತೆ. ತೋರ್ಸು ಯಾವುದು ಅದು ಬೇಕಾ? ತಗೊಳ್ಳಣವಾ? ಸರಿ, ನಾನಿವಾಗ ಇದು ತಗೋತಾ ಇರೋದು. ಹೋಗೋಣ ಟಿಟ್ಟು, ಇಲ್ಲಿ ಹೊಸ ಕುಕ್ಕ ಟಿಟ್ಟು ಮಾ ನಮ್ದು. ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋದಲ್ಲಿ ನೋಡಿ ಪಿಜನ್ ಹೋಗಿ ಕುಕ್ಕರ್ನ ತಗೊಂಡ್, ಆಕ್ಚುಲಿ ನಾನು ಹಳೆ ಕುಕ್ಕರ್ ಕೊಟ್ಟು ತಗೊಂಬಂದಿದ್ದಂಥದ್ದು. ಸೊ ಇವಾಗ ಬನ್ನಿ, ಇದು ನಾವು ಓಪನ್ ಮಾಡಿ ನೋಡೋಣ ಏನು ಅಂದ್ರೆ. ಇದು ಆಕ್ಚುಲಿ ನಾನು ನನ್ನ ಒಂದು ಹಳೇದು ಬಟಾಟೆ ಕುಕ್ಕರ್ ಇತ್ತಲ್ಲ ಅದನ್ನ ವಾಪಸ್ ಕೊಟ್ಟು ಇದು ತಗೊಂಬಂದಿದ್ದು. ಇದ್ರ ಮೇಲೆ ಎಮ್ ಆರ್ ಪಿ ಬಂದ್ಬಿಟ್ಟು 1545 ಇದೆ. ಸೊ ಫ್ಲಾಟ್ 50% ಓಲ್ಡ್ ಕೊಟ್ಟರೆ ಎಕ್ಸ್ಚೇಂಜ್ ಅಂತ ಹೇಳಿದ್ರು. ಸೊ ಅಲ್ಲಿಗೆ 768 ರುಪಿ ಬಿಲ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಬಟ್ ನಾನು ಬಂದ್ಬಿಟ್ಟು ಸುಮ್ಮನೆ ಅಲ್ಲೇ ಆದರೂ ಅಮೆಝಾನಲ್ಲಿ ನಾನು ಚೆಕ್ ಮಾಡಬೇಕಿತ್ತು. ಇಲ್ಲಿ ಬಂದು ಅಮೆಝಾನಲ್ಲಿ ಚೆಕ್ ಮಾಡ್ತೀನಿ, 739 ರುಪಿ ಇದೆ ಸೇಮ್ ಕುಕ್ಕರು. ಸೊ ಆಫರ್ ಎಲ್ಲಿಂದ ಸಿಕ್ಕಂಗಾಯಿತು. ಬಟ್ ನನಗೆ ಎಮರ್ಜೆನ್ಸಿ ಅರ್ಜೆಂಟಿಗೆ ನನ್ನ ಕುಕ್ಕರ್ ವರ್ಕ್ ಆಗ್ತಿರ್ಲಿಲ್ಲ, ಹಳೇದು ಬೇಕೇ ಬೇಕಿತ್ತು. ಸೊ ಹಂಗಾಗಿ ತಗೊಂಬಂದೆ. ಇದು ಓಪನ್ ಮಾಡೋ ಅಷ್ಟೊತ್ತಿಗೆ ನಾನು ಶಾಪ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಇದು ಬಂದ್ಬಿಟ್ಟು ವಾರಂಟಿ ಕಾರ್ಡು, 5 ಇಯರ್ಸ್ ವಾರಂಟಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ನನ್ನ ಅನ್ಬಾಕ್ಸಿಂಗ್. ಈ ರೀತಿ ವಿಷುವಲ್ ಇದೆ, ಕುಕ್ಕರ್ ಹಿಂಗಿದೆ. ಭವಿಷ್ಯ, ಈ ಕಡೆ ನೋಡಿ ಹೇಳು, ಏನ್ ಮಾಡ್ತಿದೀಯ? ಏನ್ ಮಾಡ್ತಿದೀಯ ಡೋರಾಗಿ? ಏನ್ ಮಾಡ್ತಿದೀಯ? ಅಯ್ಯೋ, ಸ್ನಾನ ಮಾಡಿಸ್ತಿದೀಯ? ಚಿನ್ನು ಡೋರಾಗಿ ಏನ್ ಮಾಡ್ತಿದೀಯ ನೀನು ಭವಿಷ್ಯ? ಫ್ರೆಂಡ್ಸ್ ನೋಡಿ, ಇಲ್ಲಿ ಡೋರಾಗೆ ವಾಶ್ ಮಾಡ್ತಾ ಇದ್ದಾಳಂತೆ. ಅಯ್ಯೋ, ಹೋಯ್ತು ಡೋರಾ. ಮುಖ ತೋರ್ಸು ನಿಂದು. ಹಾಗೆ ಫ್ರೆಂಡ್ಸ್ ನೋಡ್ಬೋದು, ಹೊಸ ಕುಕ್ಕರ್ನ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇದರಲ್ಲಿ ಇವಾಗ ನಾನು ಟೊಮೊಟೊ ಹಣ್ಣು ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಐ ಮೀನ್ ಸ್ವಲ್ಪ ಇದನ್ನ ದಾಲ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಸೊ ಜಸ್ಟ್ 2 ಕುಕ್ಕರ್ ಏನು ವಿಷಲ್ ಕೂಗಿಸ್ದೆ ನಾನು, ಅಷ್ಟಕ್ಕೇ ಇನ್ನೂ ಅಷ್ಟು ಸ್ಮ್ಯಾಶ್ ಮಾಡೋಷ್ಟು ಬೆಂದಿಲ್ಲ ಅನ್ನಿಸ್ತು. ನಂದು ಹಳೆ ಕುಕ್ಕರಲ್ಲಿ 2 ವಿಷಲ್ ಕೂಗಿಸಿದ್ರೆ ತುಂಬ ಬೆಂದೋಗಿರೋದು. ಸೊ ಇದರಲ್ಲಿ 3 ಕೂಗಿಸ್ಬೇಕು ಅನಿಸುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವಾಗನ ಇದಕ್ಕೆ ಹೆಂಗೆ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಪ್ಲೀಸ್ ವಿಡಿಯೋಗೊಂದು ಪುಟ್ಟ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್.